ಅವರಿಂದನೇ ಇನಿಷಿಯಲಿ ಹಿಂಗೆ ತುಂಬ ಅವಕಾಶಗಳು ಸಿಕ್ಕಿದೆ ನಿಮಗೆ? ಇಲ್ಲ ಸಿಕ್ಕಿದೆ ಸರ್. ಒಂದು ಏನಾಗುತ್ತೆ ಸರ್, ಅವಾಗ ಒಂದು ಸಾರಿ ಏನಾಯ್ತು ಅಂದರೆ, ರಾಜಾಜಿನಗರದಲ್ಲಿ ಒಂದು ಲವ ಖುಷಿ ಅಂತೇಳಿ ಒಂದು ಶೂಟಿಂಗ್ ನಡೀತಾ ಇತ್ತು, ವಿಜಯ್ ರೆಡ್ಡಿ ಅವರು ಸಿನಿಮಾ ಅದು. ನಾನಲ್ಲಿ ನಾಟಕ ಪ್ರಾಕ್ಟೀಸ್ಗೇನು ಹೋಗ್ತಾ ಇದ್ದೆ. ಅಲ್ಲಿ ಏನಾಗಿದೆ, ತೂಗುದೇ ಪಾಂಡವರಿಗೆ ಇದು ಬೇಕು, ಒಂದು ಉತ್ತರ ಕನ್ನಡಕ್ಕೆ ಶೈಲಿ ಗೌಡನ ಪಾತ್ರ ಅದು, ಏಟಾ ಗೇಟಾ ಒಂದು ಮೀಸೆ ಅಂತ ಭರ್ಜರಿ ಡ್ರೆಸ್ಸು, ಅದು ಮೈಸೂರು ಭಾಷೆಯಲ್ಲಿ ಬರ್ತಿದ್ದಾರೆ. ಅದು ಏನಂದ್ರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬೇಕು, ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗೆ ಖಡಕ್ ಉತ್ತರ ಕೊಡಬೇಕು. ಅವ್ರು ಹೇಳಿದ್ರೆ ಇಲ್ಲ ಇಲ್ಲ ಇಲ್ಲ, ಅದು ಉತ್ತರ ಭಾಷೆಯಲ್ಲಿ ಸರಿಯಾಗಲ್ಲ ಅಂತಂದ್ರೆ ಅಷ್ಟೊತ್ತಿಗೆ ನಾನು ಪಾಸ್ ಆಗಿ ಯಾರೋ ಕಾಪಿ ಕೊಡೋರು, ಹಣ ಬಿರಾದಾರ ಹೋಗ್ತಾ ಇದ್ದಾರೆ, ಏ ಕರಿ ಅವ್ರಿಗೆ ಬಿರಾದಾರಿ ಕರಿ ಅಂತ ಬಂದು, ಏಯ್ ಬಿರಾದಾರಿ ಎಲ್ಲಿ ಹೊಟ್ಟಿದೆ ಹಣ, ಹಿಂಗೆ ನಾಟಕ ಪ್ರಾಕ್ಟೀಸ್ ಇದೆ ಅಣ್ಣ, ಹೌದು ಬಾಯಿಲಿ ನೀವು ಉತ್ತರ ಕನ್ನಡ ಭಾಷೆ ಗೊತ್ತಲ್ಲ ಗೊತ್ತಣ್ಣ ನೀವು ಅಲ್ಲಿಯವರೇ ಅಲ್ಲ, ನಾನು ಬೀದರ್ನದು. ಹಂಗಾಗಿ ಒಂದು ಏನು ಬಿರಾದಾರಿ ಇದೆ ಏನಂದರೆ, ಒಂಚೂರು ನನಗೆ ಈ ಡೈಲಾಗನ್ನು ನನಗೆ ಒಂದು ಖಡಕ್ಕಾಗಿ ಉತ್ತರ ಕೊಡಬೇಕು, ಆ ಶೈಲಿಯಲ್ಲಿ ಒಂಚೂರು ನೋಡೋದು ಏನಿದೆ ನೋಡಿದೆ, ನೋಡಿ ಅದು ಒಂದು ನಾಲ್ಕೈದು ಇರೋದು ಇರಬೇಕು, ಬಟ್ ಆ ಖಡಕ್ಕಾಗಿ ಉತ್ತರ ಬರಬೇಕು. ನೋಡಿದೆ, ನೋಡಿದ ತಕ್ಷಣ ಅಲ್ಲಿ ಒಂದು ಡೈಲಾಗ್ ಇತ್ತು, ಲೇ ಇನ್ಸ್ಪೆಕ್ಟ್ರ ನೀ ನನಗೆ ಮೈ ಮುಡ್ತಿ, ನಿಮ್ಮಪ್ಪನ ಮಗನ ನೀನಾದ್ರೆ ನಿನ್ನ ಎದೆ ಗುಂಡಿಗೆ ಇದ್ರೆ ನಿಮ್ಮಪ್ಪ ಹುಟ್ಟಿದ್ರೆ ನನ್ನ ಮೈ ಕೈ ಹಚ್ಚು, ಈ ಥರ ಡೈಲಾಗ್ಸ್ ಅದು. ಆಮೇಲೆ ನಾನು ಹೇಳಿದೆ ಅಣ್ಣ, ಏ ಓಕೆ ಓಕೆ ಅಂದರೆ ಏನಾಯ್ತು ಸರ್, ಅವಾಗ ಹೆಂಗಿತ್ತು ಅಂದರೆ, ನಮ್ಗೆ ಯಾರೇ ಹಳೆ ಕಲಾವಿದ ಯಾರೇ ಇದ್ದರೆ ನಮಗೊಂಥರ ಹಬ್ಬ ಸರ್. ಇನ್ನೊಂದ್ಸರಿ ನಮ್ಮ ಧೀರೇಂದ್ರ ಗೋಪಾಲ್ ಅವರು ಹಾಗೆ, ಸುಧೀರಣ್ಣವ್ರು ಹಾಗೆ, ಸುಧೀರಣ್ಣವ್ರು ನಾವು ರಾಜಕೀಯ ಮಾಡಿದ್ವಿ, ಗೋಲಿಬಾರ್ ಮಾಡಿದ್ವಿ, ಆಯಿತು ಆಟ ಬೊಂಬಾಟ ಶಂಕರ್ ನಾಗವರಿಯರು ಎಲ್ಲ ಒಟ್ಟಿಗೆ ಇರ್ತೀವಿ ಸರ್. ಅವ್ರು ಒಂದ್ಸರಿ ನಮಗೆ ನಾಟಕ ಕರ್ಕೊಂಡು ಹೋದರು ಸುಧೀರಣ್ಣ, ನಮ್ಮ ತಕ್ಕಟ್ಟೆ ಗೋಪಾಲ್ ಅಂತೇಳಿ ಪರಿಚಯ ಮಾಡಿಸ್ಕೊಟ್ರು. ಅಣ್ಣ ಬೀರಾದ್ರ ಅಂತೇಳಿ ಬೀರಾದ್ರು ಅಣ್ಣ, ಏನು ಯಾವ ನಾಟಕದಾಗ ಮಾಡಿದೆ ಅಣ್ಣ, ಇಂತಿಂತ ಮಾಡಿದೆ ಅದು. ಸರಿ ತುಮಕೂರಿಗೆ ನಮಗೆ ಕರ್ಕೊಂಡು ಬಾ, ತುಮಕೂರಿಗೆ ಬಾರಿ ನಾಟಕ ಐತೆ ಪ್ರಾಕ್ಟೀಸ್ ಮಾಡೋಣ. ಓಕೆ ಹೋದಿವಿ ಸರ್, ಕರ್ಕೊಂಡು ಹೋದ್ರೆ ಏನಾಗಿದೆ ಅಲ್ಲಿ, ಕರ್ಕೊಂಡು ಹೋದರು ಅಡ್ರೆಸ್ಸೇ ಇಲ್ಲ, ಒಂದು ಲಾಡ್ಜ್ ರೂಮ್ ಮಾಡಿದರೆ ಅಡ್ರೆಸ್ಸೇ ಇಲ್ಲ, ರೂಮ್ ಕೊಡಿದ್ರು ಸುಧೀರಣ್ಣನೇ ಮಾಡಿದ್ದಾರೆ ಇವ್ರ ದುಡ್ಡಿಂದ, ಇದ್ದ ನೀವು ಲಾಡ್ಜ್ ಮಾಡ್ಕೊಂಡು ನಾವು ಬರ್ತೀವಿ ಅಂತೇಳಿ ನಾವು ಕಲಾವಿದ್ರು ಹೋದಿವಿ ಸರ್. ಎರಡು ದಿನ ಕಾದ್ವಿ, ಒಬ್ಬರು ಬರಲಿಲ್ಲ. ಆಮೇಲೆ ಅವ್ರು ಸುಧೀರಣ್ಣವ್ರಿಗೆ ಬೇಜಾರಾಯಿತು, ಅಣ್ಣ ಬಂದಾರ ಏನಪ್ಪ ಯಾರೂ ಬಂದಿಲ್ಲ, ಖರ್ಚಿಗೆ ಬೇರೆ ದುಡ್ಡಿಲ್ಲ. ಅವ್ರು ಸುಧೀರಣ್ಣವ್ರದ್ದು ಏನಂದರೆ ಯಾವಾಗಲೂ ಅವ್ರ ಜೊತೆ ಒಂದು ರೊಟ್ಟಿ ಇರೋದು, ಕಡಲೆಕಾಯಿ ಎಣ್ಣೆ ಆಯಿತು, ಉಳ್ಳಾಗಡ್ಡಿ ಇವೆಲ್ಲ ಅವ್ರ ಜೊತೆ ಯಾವಾಗಲೂ ರೆಡಿ ಇರೋದು, ತೊಗೊಂಡು ಬಂದಿಲ್ಲ. ಅದು ಅವ್ರಿಗೆ ಭಾಳ ಇಷ್ಟ, ಅವ್ರಿಗೆ ರೊಟ್ಟಿ ಭಾಳ ಇಷ್ಟ ಅವ್ರು ಸುಧೀರಣ್ಣವ್ರಿಗೆ. ಆಮೇಲೆ ಬಂದಿವ ನೋಡಿದ್ವಿ, ನೋಡೋಣ ಎಲ್ಲರೂ ಊಟ ಕೊಡ್ತಾ ಇದ್ದೀವಿ, ಏ ಬೇರೆ ಊಟ ಮಾಡ್ದೇನೋ ಅಂತಾನೆ, ಇಲ್ಲಣ ಅಂತ ನೋಡಪ್ಪ ಅವ್ರು ನಮ್ಮ ಕರೆಸಿರೋಂತೂ ಬಂದಿಲ್ಲ, ರೊಕ್ಕಂತೂ ಖಾಲಿಯಾಗೈತಿ, ಈಗಪ್ಪ ನನ್ನ ಕಡೆ ರೊಟ್ಟಿ ಐತಿ ಅಂತ. ಅಣ್ಣ ನಾನು ಬೀದರ ನಾನು ರೊಟ್ಟಿ ತಿಂತೀನಿ ಅಂತ ಸರ್. ಅಲ್ಲೇ ರೊಟ್ಟಿ ತೊಗೊಂಡು ಅದರ ಒಳಗೆ ಒಂದು ಪುಡಿ ಖಾರ ಹಾಕಿ ಎಣ್ಣೆ ಹಾಕಿ ಕೈಯಾಗ ಒಂದು ಉಳ್ಳಾಗಡ್ಡಿ ತೊಗೊಂಡು ತಿಂದು ಬಂದಿವಿ. ತಿಂದು ಬಣ್ಣ ಅಣ್ಣ ಈಗ ಮುಂದೆ ಹೆಂಗೆ ಅದ, ಏನಿಲ್ಲಪ್ಪ ಒಂದು ಕೆಲಸ ಮಾಡ್ರಿ, ಈಗ ರೊಕ್ಕಂತೂ ಇಲ್ಲ, ಬೆಂಗಳೂರಿಗೆ ಬಿಟ್ರಿ, ಮತ್ತೀಗ ಎಷ್ಟು ಬೇಕು ನಿಮ್ಗೆ ರೊಕ್ಕ ಅಂತ. ಅಣ್ಣ ಇಷ್ಟು ಒಂದಿಷ್ಟು ಆಗ್ಬೋದು ಅಂತ. ಆಮೇಲೆ ಮತ್ತೆ ಕಡೆ ಗೋಪುರ ಏನಿಲ್ಲ ಅಣ್ಣ, ನಮ್ಮ 10 ರೂಪಾಯಿ ಕೊಡೋಣ, ನಾವು ಲಾರಿ ಹಿಡ್ಕೊಂಡು ಹೋಗ್ತೀವಿ ಇಬ್ಬರು ಅಂತೇಳಿ ನಾವು ಅದಕ್ಕೆ ಇದರಿಂದ ಲಾರಿ ಹಿಡ್ಕೊಂಡು ಬಂದಿದ್ದೀವಿ ಸರ್. ಬಂದಾಗ ಆಮೇಲೆ ಅಂದರು, ಏ ಬೇಜಾರು ಇಲ್ಲಣ ಏನಿಲ್ಲಣ. ಆಮೇಲೆ ಆಯಿತು ನಮ್ಗೆ ಏನು ಸರಿ ಕಷ್ಟ ಅಂದ್ರೆ ಏನು ಗೊತ್ತಾ ಸರ್, ನಾವು ಅನುಭವಿಸ್ಬಿಟ್ಟಿದ್ರು ರಂಗಭೂಮಿಯಲ್ಲಿ ಹೆಂಗಿರ್ತೇವೆ ಸರ್, ರಂಗಭೂಮಿಯಲ್ಲಿ ಯಾರು ಕಷ್ಟ ಜಾಸ್ತಿ ಅನುಭವಿಸ್ತಾರೋ ಅಷ್ಟು ಪಾತ್ರ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ನೋವು ಯಾರು ಜಾಸ್ತಿ ತಿಂತಾರೋ ಅವರು ಪ್ರತಿಯೊಂದು ನೋವುಗಳನ್ನು ಅವ್ರು ಕಣ್ಮುಂದೆ ಬರುತ್ತೆ. ಒಂದು ಪಾತ್ರ ಬಂದಾಗ ಅದು ಕೂಡ, ಓ ಇದು ನಾನು ಅನುಭವಿಸಿದ್ದೀನಿ ಕಷ್ಟ ಅನುಭವಿಸೋ ಏನೋ ಸರ್, ಪಾತ್ರಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಸರ್. ಈಗೆಲ್ಲ ಅವ್ರ ಮಕ್ಕಳ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ, ಅಪ್ಪಂದ್ರ ಜೊತೆ ಮಾಡಿದ್ರಿ? ಹೌದು ಸರ್. ಅವ್ರ ಮಕ್ಕಳ ಜೊತೆ ಸಿನಿಮಾ ಇಲ್ಲ, ಭಾಳ ಖುಷಿ ಆಗುತ್ತೆ ಸರ್. ಯಾಕಂದರೆ ಹೇಳ್ತೀರ ಸರ್, ಅವರಲ್ಲಿ ಏನು ಮಾಡೋದು, ಯಾವಾಗಾದ್ರೂ ಇಲ್ಲಿ ಎಲ್ಲಾರು ಹೋದರೆ ಯಾರೋ ಡೈರೆಕ್ಟ್ರ್ ಬಂದರೆ ಅವ್ರು ಕರೆ ಬಾ ಇಲ್ಲಿ ಈ ಬಿರಾದ್ರಂತ ಒಳ್ಳೆ ಕಲೆ ಒಂದು ಯಾವ್ದು ಪಾತ್ರ ಕೊಡಪ್ಪ. ಪ್ರತಿಯೊಬ್ಬರು ಸರ್ ಎಲ್ಲ ಈಗಿನ ಎಷ್ಟು ಜನ ಹೆಸರಿಡಿ ಎಲ್ಲರೂ ಸರ್ ಯಾರೇ ಒಂದು ಪಾತ್ರ ಕೊಡು ಒಳ್ಳೆ ಕಲಾವಿದಪ್ಪ, ಏ ಕರೆಕ್ಟಾಗಿ ಬರ್ತಾನೆ, ಟೈಮಿಗೆಲ್ಲ ಬರ್ತಾನೆ, ನನಗೆ ಯಾವ ಅಭ್ಯಾಸಗಳಿಲ್ಲ, ಯಾವ ಹೇಳೋರವ್ರೆ ಅವ್ನಿಗೆ ಯಾವ ಅಭ್ಯಾಸ ಇಲ್ಲ, ಹೇಳಿ ಟೈಮಿಗೆ ರಾತ್ರಿ 4 ಗಂಟೆಗೆ ಅಂದ್ರೆ 4 ಗಂಟೆಗೂ ಬರ್ತಾನೆ ಅವನು. ನಮ್ಮ ಸರ್ ಹಿಂಗೆ ಸರ್, ಸುನೀಲ್ ಕುಮಾರ್ ದೇಸಾಯಿ ಅವ್ರದ್ದು ಒಂದು ಪಿಕ್ಚರ್ ಹೇಳಿದ್ರು ನನಗೆ 4 ಗಂಟೆಗೆ ಬರಬೇಕು ಅಂತ, ನಾನು 3:30 ಅಲ್ಲಿದ್ದೆ ಸರ್, ನಾನು 3:30 ಹೋಗಿದ್ದೆ, 7 ಗಂಟೆಗೆ ಪಾತ್ರ ಮುಗೀತು. ಬಟ್ ನಮ್ದೇನು ಜವಾಬ್ದಾರಿ ಏನು ಗೊತ್ತಾ ಸರ್, ಅಷ್ಟೇ ಅನ್ಸುತ್ತೆ ಸರ್ ನೀವು ಇಲ್ಲ ಸರ್ ಆನ್ ಟೈಮ್ ಇರ್ತೀರಾ ಸರ್? ಈಗ ನಮಗೆ ಪಾತ್ರ ಕೊಡ್ತಾರೆ, ಹೌದಾ, ಏನು ಸಮಯ ಕೇಳಿದ್ರೆ ಆ ಸಮಯಕ್ಕೆ ನಾವು ಅಲ್ಲಿ ಇರಬೇಕು. ಈ ರೀಸನ್ ಟ್ರಾಫಿಕ್ ಇಲ್ಲ ಎಲ್ಲ ಏನಿಲ್ಲ ಇಲ್ಲ ನಮ್ಗೆ ಸರ್. ನಾನು ಈಗ ಉತ್ತರ ಕರ್ನಾಟಕ ನಾಟಕ ಹೋಗ್ಬೇಕಾದ್ರೆ ಸೋಲಾಪುರ ಇದ್ದರೆ 2-3 ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ನಾನು, ಕಣ ಮುಟ್ಬೇಕಲ್ಲಿ. ಒಬ್ಬ ಕಲಾವಿದ ಹೋಗಲಿಲ್ಲ ಅಂದರೆ ಇಡೀ ಕಂಪ್ನಿಗೆ ಕಷ್ಟ ಆಗುತ್ತೆ. ಈಗಲೂ ನೀವು ಬಸ್ಸಲ್ಲೇ ಓಡಾಡ್ತೀರಾ? ನಾನು ಹೆಂಗಂದ್ರೆ ಹಂಗೆ ಸರಿ, ಬಸ್ಸು ಟ್ರೇನು ವಿಮಾನದಾಗೂ ಹೋಗಿನಿ, ಬಸ್ಸಿನಾಗೂ ಹೋಗಿನಿ, ಇದಕ್ಕೆ ಮುಂಚೆ ಟ್ರ್ಯಾಕ್ಟ್ರು ಸೈಕಲು ಎತ್ತಿನ ಗಾಡಿ, ಕೆಲವೊಂದು ಹಳ್ಳಿ ಕಡೆ ಹೋಗ್ಬೇಕಾದ್ರೆ ಬಸ್ ಇರಲ್ಲ, ಟ್ರ್ಯಾಕ್ಟ್ರ್ ಬಂತು ಹಣ ಯಾವ್ರಿಗೆ ಅದೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಈಗ ಏನಾಯ್ತು ಎಲ್ಲವೂ ನಾವು ಅನುಭವಿಸ್ಬೇಕು ಅಂದರೆ ಹೋಗ್ತಾ ಇರ್ಬೇಕು. ಅದು ನಮಗೆ ಆ ಸಮಯ ಮುಖ್ಯ, ಆ ಸಮಯಕ್ಕೆ ಅಲ್ಲಿ ನಾವು ಮುಟ್ಟಬೇಕು, ಅದು ಮುಖ್ಯ ನಮಗೆ.
ಅದು ಗಾಡಿ ಇದೆ, ಸೈಕಲ್ ಇದೆ, ಟೂ ವೀಲರ್ ಇದೆ, ನಮ್ಗೆ ಲೆಕ್ಕಕ್ಕಿಲ್ಲ. ಇದಕ್ಕೆ ಹೋದ್ರೆ ನಾವು ಅಲ್ಲಿ ಮುಟ್ತೀವಾ, ಅದು ಬೇಕು ನಮ್ಗೆ. ಈಗಲೂ ಅಷ್ಟೇ ನಾನು ಸೂಪರ್ ಅದು ಇದು ನೋಡಲ್ಲ, ಆ ಸಮಯಕ್ಕೆ ನಾವು ಮುಟ್ತೇವೆ ನಡ್ರಿ, ಅದು ಆಮೇಲೆ ನೋಡ್ಕೊಳ್ಳ. ಸಿನಿಮಾದ ಟ್ರೈಲರ್ ನೋಡಿದ್ರೆ ಸರ್ ನೀವು ನೋಡಿದೆ ಸರ್ ನೋಡಿದೆ ನಿಮ್ಗೆ ಹೆಂಗ ಅನಿಸ್ತು? ತುಂಬ ಖುಷಿ ಅನ್ಸುತ್ತೆ. ಸಿನಿಮಾ ಮಾಡಿರ್ತೀರಾ ಒಂದು ಸಲ ನೋಡಿದಾಗ? ಹೌದೌದು, ತುಂಬ ಖುಷಿ ಅನಿಸುತ್ತೆ ಸರ್. ಯಾಕಂದರೆ ಅದು ರಾಕ್ಲೈನ್ ಸರ್ ಕಂಪ್ನಿ ಎಲ್ಲ, ಅವ್ರು ಯಾವುದಕ್ಕೂ ಖರ್ಚು ಗಿರ್ಚಿ ಹಿಂದೆ ನೋಡೋರೇ ಅಲ್ಲ. ಅವ್ರು ಎಲ್ಲಕ್ಕೂ ಪ್ರತಿಯೊಂದು ಏನು ಬೇಕೋ, ಸಟ್ಟಿಗೆ ಏನು ಬೇಕೋ, ಸಿನಿಮಾ ಏನು ಕೇಳುತ್ತೆ ಅದನ್ನೆಲ್ಲ ಒದಗಿಸ್ಕೊಡ್ತಾರೆ ಸರ್ ಅವರು. ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದೀನಿ, ಅವ್ರ ಜೊತೆ ನಾವು ಹೀರೋ ಮಾಡಿದಾಗು ಮಾಡಿದ್ದೀನಿ. ಆಯಿತು, ಸಣ್ಣ ಪುಟ್ಟ 30 ವರ್ಷದಿಂದ ನಾವು ಧಾರಾವಾಹಿ ಅವ್ರ ಜೊತೆ ಆಯಿತು, ಒಡನಾಟ ಆಯಿತು. ಮಧ್ಯೆ ಮಧ್ಯೆನೂ ಒಂದು 2-3 ಸಾರಿ ಒಂದು 2-3 ಪಿಕ್ಚರಲ್ಲಿ ಮಾಡಿದೆ. ಮತ್ತು ಒಳ್ಳೆ ಸ್ವಭಾವದ ವ್ಯಕ್ತಿ. ಮತ್ತು ಯಾವತ್ತೂ ಅವ್ರು ಬಂದು ಒಂದು ಜಮ್ ಅಂತ ಬರ್ತಾವೆ, ಬರೋದು ಸೀದಾ ಬರೋದು, ಯಾವತ್ತೋ ಒಂದು ದಿವಸ ಬರ್ತಾರೆ. ಅವ್ರು ಬರೋದ್ರೆ ಸಟ್ಟಿ ಬರೋದಿಲ್ಲ ಅವ್ರು. ಅವ್ರು ಏನು ಬೇಕೋ ಎಲ್ಲ ಪೂರೈಸ್ಕೊಡ್ತಾರೆ, ಆರಾಮಾಗಿ ಬರ್ತಾರೆ, ಆರಾಮಾಗಿ ಹೋಗ್ತಾರೆ. ನಾವು ಯಾವಾಗಲೂ ನಮಸ್ತೆ ಸರ್, ಅದೇ ನಮಸ್ತೆ ಬಿರಾದರ್ ಅವರೇ, ನಗ್ನಾಗ್ತಾನೆ. ಅವತ್ತು ಏನು ನಾವು ಒಂದು 30 ವರ್ಷದಿಂದ ಅವ್ರದ್ದೇ ನೋಡಿದೆವು, ಇವತ್ತು ಅದೇ ಸ್ಟೈಲ್ ಇದೆ ಅವ್ರದ್ದು. ಈಗ ನಿಮಗೆ ಅವಕಾಶಗಳೆಲ್ಲ ಹೆಂಗಿದೆ ಸರ್? ಇದೆ ಸರ್, ಅವಕಾಶಗಳಿದೆ, ಅವಕಾಶಗಳಿದೆ. ಮತ್ತು ಈಗೆಲ್ಲ 2-3 ಇದು ಬರ್ತವೆ. ಮತ್ತೆ ಈಗ ನಾಟಕ ಕಂಪ್ನಿ ಸೀಸನ್ ಬಂತು, ಮತ್ತು ನಾಟಕಗಳು ಬರ್ತವೆ. ಜನವರಿ ನಾಟಕ ಬರ್ತೀವಿ ಸರ್. ಈಗ ಹೌದಾ? ನಾಟಕ, ರಸಮಂಜರಿ, ಆರ್ಕೆಸ್ಟ್ರಾ, ಜಾತ್ರೆ, ಹಳ್ಳಿ ನಾಟಕ, ಕಂಪ್ನಿ ನಾಟಕ, ಟ್ರೂಪ್ ನಾಟಕ, ಈಗಲೂ ಹೋಗ್ತೀವಿ ಸರ್. ಏನು ಸರ್ ಇದು? ಇಲ್ಲ, ಮೊದಲಿಂದ ಇದೆ ಸರ್ ನಮ್ಮೂಲ ರಂಗಭೂಮಿ ನಂದು. ಇಲ್ಲ, ನೀವು ಫಸ್ಟಿಂದ ಎಷ್ಟೇ ಸಿನಿಮಾ ಬಿಸಿ ಇದ್ರೂ ಮಾಡ್ತೀರಾ? ಅಂದ್ರೆ ಏನಿಲ್ಲ, ಫ್ರೀ ಇದ್ದಾಗ ಇದು ಹೇಳ್ತಾರೆ, ಹಣ ಒಂದು 2 ದಿನ ಬೇಕು, ಹೋಗ್ತೀನಿ ಮಾಡ್ಕೊಂಡು ಬರ್ತೀನಿ. ಬೆಂಗಳೂರಲ್ಲಿ ಇರಲ್ಲ ಶೋ? ಎಲ್ಲ ಉತ್ತರ ಕರ್ನಾಟಕ. ಎಲ್ಲ ಉತ್ತರ ಕರ್ನಾಟಕ. ಇಲ್ಲಿ ಅವರೇ ಇದ್ರೆ ಟ್ರೂಪ್ದು ಇರುತ್ತೆ ಕಮ್ಮಿ ಇಲ್ಲಿ, ಬಟ್ ಆ ಕಡೆ ಜಾಸ್ತಿ. ಯಾಕಂದ್ರೆ ನಾವು ಕಂಪ್ನಿ ನಾಟಕ ಆಡಿ ಇರೋದ್ರಿಂದ ಕಂಪ್ನಿ ನಾಟಕಗಳೇ ನಮ್ಗೆ ಜಾಸ್ತಿ ಸಿಗುತ್ತೆ. ನಾನು ಮೂಲತಃ ನಾನು ಊರಲ್ಲಿದ್ದಾಗನೇ ಒಂದು 12-15 ವರ್ಷಕ್ಕೆ ಒಂದು ಇದ್ರ ಪಾತ್ರ ಮಾಡಿದ್ದೆ, ಹಳ್ಳಿ ಹಳ್ಳಿ ನಾಟಕದಲ್ಲಿ ಪೌರಾಣಿಕ ಪಾತ್ರ. ಆವಾಗಲೇ 12-15 ವರ್ಷಕ್ಕೆ ನಾನು ಮಾಡಿದ್ದೆ. ತದನಂತರ ನಾನು ಕಂಪ್ನಿ 70th ದಶಕದಲ್ಲಿ ಕಂಪ್ನಿ ಪ್ರವೇಶ ಮಾಡಿದೆ ನಾನು. ಈಗ ನೆಕ್ಸ್ಟು ಯಾವ್ಯಾವ ಸಿನಿಮಾ ಮಾಡ್ತೀವಿ ಸರ್ ಕಾಟೇರ ಆದಮೇಲೆ? ನೆಕ್ಸ್ಟ್ ಇದೆ ಸರ್, ಇನ್ನೊಂದು ಬ್ರಹ್ಮ ರಾಕ್ಷಸ ಅಂತೇಳಿ ಒಂದು ರೆಡಿ ಇದೆ. ಆಮೇಲೆ ಎಲ್ಲೋ ಜೋಗಪ್ಪನೇ ನಾರ ಮನೆ ಅಂತ ಒಂದು ರೆಡಿ ಇದೆ. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಒಂದಿದೆ. ಇನ್ನೊಂದು 2-3 ಪಿಕ್ಚರ್, ಇನ್ನೂ 5 ಪಿಕ್ಚರ್ ರೆಡಿ ಇದೆ ಸರ್. ಮತ್ತು ಒಂದು 2-3 ಪಿಕ್ಚರ್ ಇನ್ನೂ ಆಫರ್ ಬಂದಿದೆ, ಸ್ವಲ್ಪ ಡೇಟ್ಗಳು ಬಂದಿಲ್ಲ ಇನ್ನು.